ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಸಾಲಿಡೇಟ್ ಟ್ಯುಟೋರಿಯಲ್ ನ 31ನೇ ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮ ನಿತಿನ್ ಹೆಗಡೆ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಯೂನಿವರ್ಸಲ್ ಕಪ್ಲಿಂಗ್ ನಲ್ಲಿ ಬರುವ ಎಲ್ಲ ಬಿಡಿಭಾಗಗಳನ್ನು ಪ್ರತ್ಯೇಕವಾಗಿ ಮಾಡೆಲ್ ಮಾಡಿ ಅವುಗಳನ್ನು ಅಸೆಂಬ್ಲಿ ಮಾಡುವ ಪ್ರಯತ್ನ ಮಾಡೋಣ. ಈಗ ನೀವು ನೋಡುತ್ತಿರುವುದು ಯೂನಿವರ್ಸಲ್ ಕಪ್ಲಿಂಗ್ ನ ಎಕ್ಸ್ಪ್ಲೋರೆಡ್ ವ್ಯೂ, ಅಂದರೆ ಯಾವ ಯಾವ ಬಿಡಿಭಾಗಗಳು ಯಾವ ಯಾವ ಜಾಗದಲ್ಲಿ ಕೂರ್ಬೇಕು ಆ ಜಾಗದಲ್ಲಿ ಅವುಗಳನ್ನು ಪ್ರತ್ಯೇಕವಾಗಿ ತೋರಿಸಲಾಗಿದೆ. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ಕನ್ನಡದಲ್ಲಿ ಸಾಲಿಡ್ ಎಡ್ಜ್ ಹಾಗೂ 3D ಮಾಡೆಲಿಂಗ್ ಬಗ್ಗೆ ತಿಳಿಸಿಕೊಡುತ್ತಿರುವ ಪ್ರಪ್ರಥಮ ಚಾನೆಲ್ ಆದ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬರ್ ಆಗ್ತೀರಿ ತಾನೆ, ಏಕೆಂದರೆ ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ ಹಾಗೂ ಇನ್ನು ಹೆಚ್ಚಿನ ಕೆಲಸ ಮಾಡಲು ಉತ್ತೇಜನ ನೀಡುತ್ತದೆ. ಬನ್ನಿ ಸ್ನೇಹಿತರೆ, ಈಗ ಡೀಟೇಲ್ ಡ್ರಾಯಿಂಗ್ ಅನ್ನು ಓಪನ್ ಮಾಡೋಣ. ಈ ಡ್ರಾಯಿಂಗ್ ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ನೀವು ಅದನ್ನು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲದೆ ಹೋದ ಪಕ್ಷದಲ್ಲಿ ಮೆಷಿನ್ ಡ್ರಾಯಿಂಗ್ ಬೈ KR ಗೋಪಾಲಕೃಷ್ಣ ಎನ್ನುವ ಪುಸ್ತಕದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ, ನೀವು ಅಲ್ಲಿಂದ ಉಪಯೋಗಿಸಿಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಇದರಲ್ಲಿ 7 ಬಿಡಿಭಾಗಗಳಿವೆ. ಅದರಲ್ಲಿ ಮೊದಲನೆಯ ಪಾರ್ಟ್ ಆದ ಫೋರ್ಕ್ ನೋಡಿ ಇಲ್ಲಿದೆ. ಇದು ಅದರ ಫ್ರಂಟ್ ವ್ಯೂ, ಇದು ಅದರ ಟಾಪ್ ವ್ಯೂ. ಇಲ್ಲಿ ಒಂದು 57mm ಡಯಾಮೀಟರ್ ಇರುವ ಸರ್ಕ್ಯುಲರ್ ಸೆಕ್ಷನ್ ಇದೆ, ಅದರ ದಪ್ಪ 38mm. ಇನ್ನೊಂದು ರೆಕ್ಟಾಂಗ್ಯುಲರ್ ಸೆಕ್ಷನ್ ಇದೆ, 16x84, ಅದರ ದಪ್ಪ 57mm. ಅದರ ಮುಂಭಾಗದಲ್ಲಿ ಈ ರೀತಿಯ ಎರಡು ರಚನೆಗಳಿವೆ. ನಾವು ಯಾವುದೇ ಒಂದು ಮಾಡೆಲ್ ಅನ್ನು ನಾನಾ ರೀತಿಯಲ್ಲಿ ಮಾಡಬಹುದು, ನಮಗೆ ಯಾವುದು ಸುಲಭ ಸಾಧ್ಯವೋ ಆ ರೀತಿಯಲ್ಲಿ ಪ್ರಯತ್ನ ಮಾಡೋಣ. ಮೊದಲು ಈ ರೆಕ್ಟಾಂಗ್ಯುಲರ್ ಸೆಕ್ಷನ್ ಮಾಡೋಣ. 16x84, ಅದರ ದಪ್ಪ 57, ಸಾಲಿಡ್ ಪಾರ್ಟ್, ಪ್ರೊಟ್ರೂಷನ್, ಫ್ರಂಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ, ರೆಕ್ಟಾಂಗಲ್ ಹೀಗೆ ಡ್ರಾ ಮಾಡಿ, ಕನೆಕ್ಟ್. ಇದರ ಮಿಡ್ ಪಾಯಿಂಟ್ ಇಲ್ಲಿಗೂ, ಇದರ ಮಿಡ್ ಪಾಯಿಂಟ್ ಇಲ್ಲಿಗೂ ಕನೆಕ್ಟ್ ಆಗಲಿ. ಸ್ಮಾರ್ಟ್ ಡೈಮೆನ್ಷನ್ 16x84, ರಿಟರ್ನ್. ಇಲ್ಲಿ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಅನ್ನೋದನ್ನ ಕ್ಲಿಕ್ ಮಾಡಿ, ದಪ್ಪ 57 ಆಗಿರ್ಲಿ, ಎಂಟರ್ ಕ್ಲಿಕ್ ಮಾಡಿ, ಫಿನಿಶ್. ಈಗ ಈ ರೀತಿಯ ರಚನೆಯನ್ನು ಮಾಡೋಣ. ಇದರ ಡಯಾಮೀಟರ್ 16mm, ಇದರ ರೇಡಿಯಸ್ 20mm, ಅದು ಇಲ್ಲಿಂದ 18mm ದೂರದಲ್ಲಿದೆ, ಹಾಗೂ ಅದರ ದಪ್ಪ 84x56 ಅಂದ್ರೆ 28, 28/2 ಅಂತ ಹೇಳಿದ್ರೆ 14. ಪ್ರೊಟ್ರೂಜನ್ ಈ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ, ಇನ್ಕ್ಲೂಡ್ ಓಕೆ, ಈ ಎಡ್ಜ್ ಅನ್ನು ಸೆಲೆಕ್ಟ್ ಮಾಡಿ. ಈಗ ಸರ್ಕಲ್ ಬೈ ಸೆಂಟರ್, ಡಯಾಮೀಟರ್ 16 ಇಲ್ಲಿಡಿ. ಹಾಗೆ ಇನ್ನೊಂದು ಸರ್ಕಲ್ ಬೇಕು, ಅದರ ರೇಡಿಯಸ್ 20mm, ಅದನ್ನು ತೆಗೆದುಕೊಂಡು ಹೋಗಿ ಇದರ ಕೇಂದ್ರ ಬಿಂದುವಿನಲ್ಲಿಡಿ, ರೈಟ್ ಕ್ಲಿಕ್. ಸ್ಮಾರ್ಟ್ ಡೈಮೆನ್ಷನ್ ಇದು 16, ಅದೇ ರೀತಿ ಇದು, ಇದಕ್ಕೆ ರೇಡಿಯಸ್ ಬೇಕು, ಇಲ್ಲಿ ಹೋಗಿ ಇದನ್ನು ಕ್ಲಿಕ್ ಮಾಡಿ, 20 ಬರುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಇದರ ಕೇಂದ್ರಕ್ಕೆ 18 ಆಗಿರಲಿ. ಈಗ ಲೈನ್ ಇದರ ಎಂಡ್ ಪಾಯಿಂಟ್ ಇಲ್ಲಿಗೆ ಟ್ಯಾಂಜೆಂಟ್ ಆಗಿರಲಿ, ಅದೇ ರೀತಿ ಇದರ ಎಂಡ್ ಪಾಯಿಂಟ್ ಇಲ್ಲಿಗೆ ಟ್ಯಾಂಜೆಂಟ್ ಆಗಿರಲಿ. ಈಗ ಟ್ರಿಮ್ ಉಪಯೋಗಿಸ್ಕೊಳ್ಳಿ, ಇದು ಬೇಡ, ಇದು ಬೇಡ, ಇದು ಬೇಡ, ರಿಟರ್ನ್, ದಪ್ಪ 14, ಎಂಟರ್, ಫಿನಿಶ್. ಈಗ ಇದೇ ರೀತಿಯ ರಚನೆ ಈ ಭಾಗದಲ್ಲೂ ಬರಬೇಕು, ಅದಕ್ಕೆ ಮಿರರ್ ಕಾಪಿ ಫೀಚರ್ ಇಲ್ಲಿ ಸ್ಮಾರ್ಟ್ ಅನ್ನು ಕ್ಲಿಕ್ ಮಾಡಿ. ಯಾವ ಫೀಚರ್ ಅಂತ ಕೇಳ್ತಾ ಉಂಟು, ಈ ಫೀಚರ್ ಅಕ್ಸೆಪ್ಟ್. ಯಾವ ಪ್ಲೇನ್ ಅಲ್ಲಿ ಮಿರರ್ ಆಗ್ಬೇಕು ಕೇಳ್ತದೆ, ಈ ಪ್ಲೇನ್, ಫಿನಿಶ್. ಇನ್ನು ಕೊನೆಯದಾಗಿ ಆಗ್ಬೇಕಾಗಿರೋದು, ಇದೊಂದು ಸರ್ಕ್ಯುಲರ್ ಸೆಕ್ಷನ್, ಅದು 57mm ಡಯಾಮೀಟರ್, ಸ್ವಲ್ಪ ಅದನ್ನು ಟಿಲ್ಟ್ ಮಾಡ್ಕೊಳ್ಳಿ. ಪ್ರೊಟ್ರೂಷನ್ ಈ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ, ಸರ್ಕಲ್ ಬೈ ಸೆಂಟರ್ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ. ಸ್ಮಾರ್ಟ್ ಡೈಮೆನ್ಷನ್ ಅದು ಆಟೋಮೆಟಿಕ್ ಆಗಿ 57 ಬಂದಿರುತ್ತೆ. ರಿಟರ್ನ್ ಎಷ್ಟು ದಪ್ಪ ಕೇಳ್ತಾ ಇದೆ, 38, ಎಂಟರ್, ಫಿನಿಶ್. ಈಗ ಇದರೊಳಗೆ 30mm ಡಯಾಮೀಟರ್ ಇರುವ ಸರ್ಕ್ಯುಲರ್ ಸ್ಲಾಟ್ ಜೊತೆಗೆ ಕೀವೇ 8x3.5 ಇದೆ, ಅದನ್ನು ಮಾಡೋಣ ಕಟ್ಔಟ್. ಈ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ, ಸರ್ಕಲ್, ಡಯಾಮೀಟರ್ 30, ಇದರ ಕೇಂದ್ರ ಬಿಂದುವಿನಲ್ಲಿಡಿ, ರೈಟ್ ಕ್ಲಿಕ್ ಮಾಡಿ, ಸ್ಮಾರ್ಟ್ ಡೈಮೆನ್ಷನ್ 30. ಹಾಗೆ ಒಂದು ರೆಕ್ಟಾಂಗಲ್ ಅನ್ನು ಡ್ರಾ ಮಾಡಿ, ಕನೆಕ್ಟ್, ಇದರ ಮಿಡ್ ಪಾಯಿಂಟ್ ಇಲ್ಲಿಗೆ, ಸ್ಮಾರ್ಟ್ ಡೈಮೆನ್ಷನ್ ಇದು 8. ಈಗ ಟ್ರಿಮ್ ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ, ಮತ್ತೆ ಸ್ಮಾರ್ಟ್ ಡೈಮೆನ್ಷನ್ ಇದು 3.5mm. ರಿಟರ್ನ್, ಥ್ರೂ ಆಲ್ ದಿಕ್ ತೋರಿಸಿ, ಫಿನಿಶ್. ನೋಡಿ ಈ ಸ್ಲಾಟ್ ಆಗಿದೆ. ಇನ್ನು ಆಲ್ ಅನ್ಮೆನ್ಷನ್ ಫಿಲ್ಲೆಟ್ ಅಂಡ್ ರೌಂಡ್ಸ್ ರೇಡಿಯಸ್ 3 ಅಂತ ಇದೆ, ರೌಂಡ್ ರೇಡಿಯಸ್ 3mm,
ಈ ಎಡ್ಜ್ ಅನ್ನು ಸೆಲೆಕ್ಟ್ ಮಾಡಿ, ಈ ಎಡ್ಜ್ ಅನ್ನು ಸೆಲೆಕ್ಟ್ ಮಾಡಿ, ಈ ಎಡ್ಜ್ ಅನ್ನು ಸೆಲೆಕ್ಟ್ ಮಾಡಿ, ಅಕ್ಸೆಪ್ಟ್ ಪ್ರಿವ್ಯೂ ಫಿನಿಶ್ ಕಂಟ್ರೋಲ್ ಐ. ಅದು ಐಸೋಮೆಟ್ರಿಕ್ ವ್ಯೂಗೆ ಬಂತು. ಫೋರ್ಕಿನ ಮಾಡೆಲ್ ಮುಕ್ತಾಯವಾಗಿದೆ. ಇದಕ್ಕೆ ಮೆಟೀರಿಯಲ್ ಅಪ್ಲೈ ಮಾಡೋಣ. ಮೆಟೀರಿಯಲ್ ಕ್ಯಾಸ್ಟ್ ಸ್ಟೀಲ್, ಟೂಲ್ಸ್ ಮೆಟೀರಿಯಲ್ ಟೇಬಲ್, ಮೆಟೀರಿಯಲ್ ಸ್ಟೀಲ್ ಅಪ್ಲೈ ಟು ದ ಮಾಡೆಲ್. ಇದಕ್ಕೊಂದು ಕಲರಿಂಗ್ ಮಾಡೋಣ. ಫಾರ್ಮ್ಯಾಟ್ ಪಾರ್ಟ್ ಪೇಂಟರ್ ಎಲ್ಲೋ, ಪಾರ್ಟ್ ಅನ್ನು ಸೆಲೆಕ್ಟ್ ಮಾಡಿ ಕ್ಲೋಸ್. ಇದನ್ನು ನಾವು ಈ ಹಿಂದೆಯೇ ಕ್ರಿಯೇಟ್ ಮಾಡಿರುವ ಫೋಲ್ಡರ್ ನಲ್ಲಿ ಸೇವ್ ಮಾಡೋಣ. ಸೇವ್, ಓಕೆ, ಫೋರ್ಕ್ ಸೇವ್. ಸ್ನೇಹಿತರೆ, ಇಲ್ಲಿಗೆ ಮೊದಲನೇ ಪಾರ್ಟ್ ಆದ ಫೋರ್ಕಿನ ಮಾಡೆಲಿಂಗ್ ಮುಕ್ತಾಯವಾಗಿದೆ. ಇನ್ನು ಎರಡನೇ ಪಾರ್ಟ್ ಆದ ಸೆಂಟರ್ ಅನ್ನು ಮಾಡೆಲ್ ಮಾಡೋಣ. ನೋಡಿ, ಅದು ಇಲ್ಲಿದೆ. ಇದು ಅದರ ಫ್ರಂಟ್ ವ್ಯೂ, ಇದು ಅದರ ಟಾಪ್ ವ್ಯೂ. ಡೈಮೆನ್ಷನ್ ನೋಡೋಣ. ಇದರ ಔಟರ್ ಡಯಾಮೀಟರ್ 32 mm, ಇನ್ನರ್ ಡಯಾಮೀಟರ್ 16 mm, ಎತ್ತರ 56 mm, ಹಾಗೂ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಸೆಕ್ಷನ್ ಇದೆ, ಸೇಮ್ ಡೈಮೆನ್ಷನ್ಸ್ ಗಳು, ಆದರೆ ಇದರ ಆಕ್ಸಿಸ್ 18 mm ಶಿಫ್ಟ್ ಆಗಿದೆ. ಇದನ್ನು ಮಾಡೆಲ್ ಮಾಡೋಣ. ಸಾಲಿಡ್ ಪಾರ್ಟ್, ಪ್ರೊಟ್ರೂಷನ್, ಟಾಪ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ. ಸರ್ಕಲ್ ಬೈ ಸೆಂಟರ್, ಡಯಾಮೀಟರ್ 32, ಇದರ ಮಧ್ಯದಲ್ಲಿಡಿ. ರೈಟ್ ಕ್ಲಿಕ್, ಸ್ಮಾರ್ಟ್ ಡೈಮೆನ್ಷನ್ 32, ರಿಟರ್ನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಅದು 56 mm, ಫಿನಿಶ್. ಮತ್ತೆ ಪ್ರೊಟ್ರೂಷನ್, ಈ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ. ಮತ್ತೆ ಸರ್ಕಲ್, ಡಯಾಮೀಟರ್ 32, ಇಲ್ಲಿರ್ಲಿ. ರೈಟ್ ಕ್ಲಿಕ್, ಸ್ಮಾರ್ಟ್ ಡೈಮೆನ್ಷನ್ 32 mm, ಡಿಸ್ಟೆನ್ಸ್ ಬಿಟ್ವೀನ್ ಈ ಆಕ್ಸಿಸ್ ಇಂದ ಇದರ ಸೆಂಟರ್ ಪಾಯಿಂಟ್ ಗೆ 18, ರಿಟರ್ನ್ ಮತ್ತೆ ಸಿಮೆಟ್ರಿಕ್ ಎಕ್ಸ್ಟೆನ್ಷನ್ 56, ಫಿನಿಶ್. ಈಗ ಕಟ್ ಔಟ್, ಈ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ. ಸರ್ಕಲ್, ಡಯಾಮೀಟರ್ 16, ಇದರ ಕೇಂದ್ರದಲ್ಲಿಡಿ. ರಿಟರ್ನ್ ಥ್ರೂ ಆಲ್, ಕೆಳಗೆ ತೋರಿಸಿ, ಫಿನಿಶ್. ಮತ್ತೆ ಕಟ್ ಔಟ್, ಈ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ. ಸೇಮ್ ಪ್ರೊಸೀಜರ್ ನ ರಿಪೀಟ್ ಮಾಡಿ. ಸರ್ಕಲ್ ಬೈ ಸೆಂಟರ್, ಡಯಾಮೀಟರ್ 16, ಇದರ ಕೇಂದ್ರದಲ್ಲಿ. ಸ್ಮಾರ್ಟ್ ಡೈಮೆನ್ಷನ್ ನೋಡಿ, 16 ಇದೆ. ರಿಟರ್ನ್ ಥ್ರೂ ಆಲ್, ದಿಕ್ ತೋರಿಸಿ, ಫಿನಿಶ್. ಇಲ್ಲಿ ಆಲ್ ಅನ್ಮೆನ್ಷನ್ ಫಿಲೆಟ್ ಅಂಡ್ ರೌಂಡ್ಸ್ ರೇಡಿಯಸ್ 3 ಅಂತ ಇದೆ. ರೌಂಡ್ ರೇಡಿಯಸ್ ನಲ್ಲಿ 3 ಅಂತ ಕೊಡಿ. ಇಲ್ಲಿ ಹೋಗಿ ಇದನ್ನ ಸೆಲೆಕ್ಟ್ ಮಾಡಿ. ಅಕ್ಸೆಪ್ಟ್ ಪ್ರಿವ್ಯೂ ಫಿನಿಶ್. ಇದಕ್ಕೆ ಮೆಟೀರಿಯಲ್ ಅಪ್ಲೈ ಮಾಡೋಣ. ಟೂಲ್ಸ್ ಮೆಟೀರಿಯಲ್ ಟೇಬಲ್, ಐರನ್ ಗ್ರೇ ಕ್ಯಾಸ್ಟ್ ಟೈಪ್ ಅಪ್ಲೈ ಟು ದ ಮಾಡೆಲ್. ಕಲರಿಂಗ್ ಮಾಡೋಣ. ಫಾರ್ಮ್ಯಾಟ್ ಪಾರ್ಟ್ ಪೇಂಟರ್ ಗ್ರೀನ್ ಸೆಲೆಕ್ಟ್ ಮಾಡಿ ಕ್ಲೋಸ್ ಅಂತ ಕೊಡೋಣ. ಇದನ್ನು ಐಸೋಮೆಟ್ರಿಕ್ ನಲ್ಲಿ ಸೇವ್ ಮಾಡೋಣ. ಕಂಟ್ರೋಲ್ ಐ, ಸೇವ್, ಓಕೆ, ಸೆಂಟರ್ ಸೇವ್. ಸ್ನೇಹಿತರೆ, ಇಲ್ಲಿಗೆ ಎರಡನೇ ಪಾರ್ಟ್ ಆದ ಸೆಂಟರ್ ನ ಮಾಡೆಲಿಂಗ್ ಮುಕ್ತಾಯವಾಗಿದೆ. ಇನ್ನು ಮೂರನೇ ಪಾರ್ಟ್ ಆದ ಶಾಫ್ಟ್ ಅನ್ನು ಮಾಡೆಲ್ ಮಾಡೋಣ. ಮೆಟೀರಿಯಲ್ FE410W, ಅದು ನೋಡಿ ಇಲ್ಲಿದೆ. ಇದು 30 mm ಡಯಾಮೀಟರ್ ಇರುವ ಶಾಫ್ಟ್. ಅದರಲ್ಲಿ ಒಂದು ಕೀವೆ ಇದೆ. ಆ ಕೀವೆ ಲೆಂತ್ 60 mm, ಇಲ್ಲಿಂದ ಇಲ್ಲಿಗೆ 8 mm ಅಗಲ ಇದೆ. ಇದರ ಬಾಟಮ್ ಇಂದ ಇಲ್ಲಿಗೆ 26 mm ಇದೆ. ಹಾಗೂ ಈ ತುದಿಯಲ್ಲಿ 2×45° ಚಾಂಫರ್ ಇದೆ. ಆದ್ರೆ ಇದರ ಉದ್ದ ಎಷ್ಟು ಅಂತ ಕೊಟ್ಟಿಲ್ಲ. ನಾವು 100 mm ಅಂತ ತೆಗೆದುಕೊಳ್ಳೋಣ. ಸಾಲಿಡ್ ಪಾರ್ಟ್, ಪ್ರೊಟ್ರೂಷನ್, ರೈಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡೋಣ. ಸರ್ಕಲ್, ಡಯಾಮೀಟರ್ 30, ಇಲ್ಲಿಡಿ. ಸ್ಮಾರ್ಟ್ ಡೈಮೆನ್ಷನ್, ರಿಟರ್ನ್ ಉದ್ದ 100, ಕ್ಲಿಕ್ ಮಾಡಿ, ಫಿನಿಶ್. ಈಗ ಕೀವೆ ಮಾಡೋಣ. ಕಟ್ ಔಟ್, ಈ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ. ರೆಕ್ಟ್ಯಾಂಗಲ್ ಹೀಗೆ ಡ್ರಾ ಮಾಡಿ. ಕನೆಕ್ಟ್, ಇದರ ಮಧ್ಯ ಬಿಂದು ಈ ಲೈನ್ ಗೆ ಕನೆಕ್ಟ್ ಮಾಡಿ. ಡಿಸ್ಟೆನ್ಸ್ ಬಿಟ್ವೀನ್ ಇದರ ಕ್ವಾಡ್ರೆಂಟ್ ಇಂದ ಇಲ್ಲಿಗೆ 26. ಸ್ಮಾರ್ಟ್ ಡೈಮೆನ್ಷನ್ ಇದು 8. ರಿಟರ್ನ್ ಎಷ್ಟು ಉದ್ದ ಕೇಳ್ತಾ ಇದೆ? 60, ಕ್ಲಿಕ್ ಮಾಡಿ, ಫಿನಿಶ್. ಕಂಟ್ರೋಲ್ ಐ, ರೌಂಡ್ ರೇಡಿಯಸ್ ನಲ್ಲಿ 3 ಅಂತ ಎಂಟರ್ ಮಾಡಿ. ಇಲ್ಲಿ ಬಂದು ಈ ಎಡ್ಜ್ ಅನ್ನು ಸೆಲೆಕ್ಟ್ ಮಾಡಿ. ಅಕ್ಸೆಪ್ಟ್ ಪ್ರಿವ್ಯೂ ಫಿನಿಶ್. ಈಗ ಚಾಂಫರ್, ಸೆಟ್ ಬ್ಯಾಕ್ ನಲ್ಲಿ 2 ಎಂಟರ್, ಈ ಎಡ್ಜ್ ಅನ್ನು ಸೆಲೆಕ್ಟ್ ಮಾಡಿ, ಅಕ್ಸೆಪ್ಟ್ ಫಿನಿಶ್. ಇದಕ್ಕೆ ಮೆಟೀರಿಯಲ್ ಅಸೈನ್ ಮಾಡೋಣ. ಟೂಲ್ಸ್ ಮೆಟೀರಿಯಲ್ ಟೇಬಲ್ FE410W ಅಪ್ಲೈ ಟು ದ ಮಾಡೆಲ್. FE410W ಮೆಟೀರಿಯಲ್ ಇದರ ಮೆಟೀರಿಯಲ್ ಲೈಬ್ರರಿಯಲ್ಲಿ ಇರೋದಿಲ್ಲ. ಅದನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಿಮಗೆ ನನ್ನ ಹಿಂದಿನ ಟ್ಯುಟೋರಿಯಲ್ ಗಳಲ್ಲಿ ಹೇಳಿದ್ದೇನೆ. ನೀವು ಅಲ್ಲಿಂದ ಅದನ್ನು ನೋಡಿಕೊಳ್ಳಬಹುದು. ಕಲರಿಂಗ್ ಮಾಡೋಣ. ಫಾರ್ಮ್ಯಾಟ್ ಪಾರ್ಟ್ ಪೇಂಟರ್ ಕನ್ಸ್ಟ್ರಕ್ಷನ್ ಡಿಫಾಲ್ಟ್ ಸೆಲೆಕ್ಟ್ ಮಾಡಿ. ಕ್ಲೋಸ್ ಸೇವ್, ಓಕೆ, ಶಾಫ್ಟ್ ಸೇವ್. ಇಲ್ಲಿಗೆ ಶಾಫ್ಟಿನ ಮಾಡೆಲಿಂಗ್ ಮುಕ್ತಾಯವಾಗಿದೆ. ಇನ್ನು ನಾಲ್ಕನೇ ಪಾರ್ಟ್ ಆದ ಪ್ಯಾರಲಲ್ ಕೀ ಅನ್ನು ಮಾಡೆಲ್ ಮಾಡೋಣ. ಇದರ ಮೆಟೀರಿಯಲ್ ಕೂಡ FE410W, ಅದು ನೋಡಿ ಇಲ್ಲಿದೆ. ಇದು ರೆಕ್ಟಾಂಗ್ಯುಲರ್ ಸಂಕ್ ಪ್ಯಾರಲಲ್ ಕೀ. ಇದರ ಅಗಲ 8 mm, ಎತ್ತರ 7 mm, ಉದ್ದ 56 mm ಇದೆ. ಸಾಲಿಡ್ ಪಾರ್ಟ್, ಪ್ರೊಟ್ರೂಷನ್, ರೈಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ. ರೆಕ್ಟಾಂಗಲ್
ಕನೆಕ್ಟ್ ಅನ್ನು ಉಪಯೋಗಿಸಿಕೊಂಡು ಇದರ ಮಧ್ಯ ಬಿಂದು ಈ ಲೈನಿಗೂ ಇದರ ಮಧ್ಯ ಬಿಂದು ಈ ಲೈನಿಗೂ ಕನೆಕ್ಟ್ ಆಗ್ಲಿ. ಸ್ಮಾರ್ಟ್ ಡೈಮೆನ್ಷನ್ ಇದು 8 ಹಾಗೂ ಇದು 7. ರಿಟರ್ನ್ ಉದ್ದ 56 mm. ಕ್ಲಿಕ್ ಮಾಡಿ ಫಿನಿಶ್. ಮೆಟೀರಿಯಲ್ ಅಪ್ಲೈ ಮಾಡೋಣ. ಟೂಲ್ಸ್ ಮೆಟೀರಿಯಲ್ ಟೇಬಲ್ FE410W ಅಪ್ಲೈ ಟು ದ ಮಾಡೆಲ್. ಕಲರಿಂಗ್ ಮಾಡೋಣ. ಫಾರ್ಮ್ಯಾಟ್ ಪಾರ್ಟ್ ಪೇಂಟರ್ ಆರೆಂಜ್ ಸೆಲೆಕ್ಟ್ ಮಾಡಿ ಕ್ಲೋಸ್. ಕಂಟ್ರೋಲ್ ಐ ಸೇವ್. ಓಕೆ. ಪ್ಯಾರಲಲ್ ಕೀ ಸೇವ್. ಇಲ್ಲಿಗೆ ನಾಲ್ಕನೇ ಪಾರ್ಟಿನ ಮಾಡೆಲಿಂಗ್ ಮುಕ್ತಾಯವಾಗಿದೆ. ಈಗ ಐದನೇ ಪಾರ್ಟ್ ಆದ ಪಿನ್ ಅದು ನೋಡಿ ಇಲ್ಲಿದೆ. ಅದರ ಹೆಡ್ ಡಯಾಮೀಟರ್ 25 mm. ಥಿಕ್ನೆಸ್ ಆಫ್ ದಿ ಹೆಡ್ 9 mm. ಶಾಂಕ್ ಡಯಾಮೀಟರ್ 16 mm. ಶಾಂಕ್ ಲೆಂತ್ 96 mm. ಹಾಗೂ ಇದರಲ್ಲಿ 3 mm ಡಯಾಮೀಟರ್ ಇರುವ ಥ್ರೂ ಹೋಲ್ ಇದೆ, ಅದು 89 mm ದೂರದಲ್ಲಿದೆ. ಇದನ್ನು ನಾವು ಅಸೆಂಬ್ಲಿಯಲ್ಲಿ ಯಾವ ರೀತಿ ಕೂರುತ್ತೋ ಆ ರೀತಿ ಮಾಡೆಲ್ ಮಾಡೋಣ. ಸಾಲಿಡ್ ಪಾರ್ಟ್ ಪ್ರೊಟ್ರೂಷನ್ ಟಾಪ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ ಸರ್ಕಲ್ ಡಯಾಮೀಟರ್ 25 ಅದನ್ನು ಮಧ್ಯ ಬಿಂದುವಿನಲ್ಲಿಡಿ. ಸ್ಮಾರ್ಟ್ ಡೈಮೆನ್ಷನ್ 25. ರಿಟರ್ನ್ ಅದರ ಎತ್ತರ 9 mm. ಕ್ಲಿಕ್ ಮಾಡಿ ಫಿನಿಶ್. ಸ್ವಲ್ಪ ಮೇಲ್ ಟಿಲ್ಟ್ ಮಾಡ್ಕೊಳ್ಳಿ. ಮತ್ತೆ ಪ್ರೊಟ್ರೂಷನ್ ಇದರ ಬಾಟಮ್ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ ಸರ್ಕಲ್ ಬೈ ಸೆಂಟರ್ ಡಯಾಮೀಟರ್ 16 ಇದರ ಕೇಂದ್ರ ಬಿಂದುವಿನಲ್ಲಿ ಸ್ಮಾರ್ಟ್ ಡೈಮೆನ್ಷನ್. ರಿಟರ್ನ್ ಅದರ ಉದ್ದ 96 mm. ಕ್ಲಿಕ್ ಮಾಡಿ ಫಿನಿಶ್. ಕಂಟ್ರೋಲ್ ಐ. ಈಗ ಇದರಲ್ಲಿ 3 mm ಡಯಾಮೀಟರ್ ಇರುವ ಕಟೌಟ್ ಮಾಡಬೇಕು. ಕಟೌಟ್ ಫ್ರಂಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ ಫಿಟ್ ಸರ್ಕಲ್ ಬೈ ಸೆಂಟರ್ ಡಯಾಮೀಟರ್ 3 mm ಅದನ್ನು ಹೀಗೆ ತೆಗೆದುಕೊಂಡು ಹೋಗಿ ಈ ಲೈನ್ ನಲ್ಲಿ ಈ ತರ ಮುಂದ್ ಬನ್ನಿ. ಇಲ್ಲಿ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ. ಸ್ಮಾರ್ಟ್ ಡೈಮೆನ್ಷನ್ ಇದು 3 mm. ಡಿಸ್ಟೆನ್ಸ್ ಬಿಟ್ವೀನ್ ಈ ಲೈನ್ ಇಂದ ಇದರ ಕೇಂದ್ರಕ್ಕೆ 89. ಎಂಟರ್. ರಿಟರ್ನ್ ಸಿಮೆಟ್ರಿಕ್ ಎಕ್ಸ್ಟೆಂಡ್ ಥ್ರೂ ಆಲ್. ಮಧ್ಯದಲ್ಲಿ ತೆಗೆದುಕೊಂಡು ಹೋಗಿಡಿ. ಕ್ಲಿಕ್ ಮಾಡಿ ಫಿನಿಶ್. ಇದಕ್ಕೆ ಮೆಟೀರಿಯಲ್ ಅಪ್ಲೈ ಮಾಡೋಣ. ಟೂಲ್ಸ್ ಮೆಟೀರಿಯಲ್ ಟೇಬಲ್ FE410W ಅಪ್ಲೈ ಟು ದ ಮಾಡೆಲ್. ಫಾರ್ಮ್ಯಾಟ್ ಪಾರ್ಟ್ ಪೇಂಟರ್ ಬ್ಲೂ ಅಂತ ಸೆಲೆಕ್ಟ್ ಮಾಡಿ ಮಾಡೆಲ್ ಸೆಲೆಕ್ಟ್ ಮಾಡಿ ಕ್ಲೋಸ್. ಸೇವ್ ಮಾಡೋಣ. ಓಕೆ. ಪಿನ್ ಸೇವ್. ಇಲ್ಲಿಗೆ ಐದನೇ ಪಾರ್ಟ್ ಆದ ಪಿನ್ನಿನ ಮಾಡೆಲಿಂಗ್ ಮುಕ್ತಾಯವಾಯಿತು. ಈಗ ಆರನೇ ಪಾರ್ಟ್ ಆದ ಕಾಲರ್ ಅನ್ನು ಮಾಡೆಲ್ ಮಾಡೋಣ. ಅದರ ಮೆಟೀರಿಯಲ್ ಕೂಡ FE410W ಅದು ಇಲ್ಲಿದೆ. ಅದರ ಔಟ್ಸೈಡ್ ಡಯಾಮೀಟರ್ 25 mm, ಇನ್ಸೈಡ್ ಡಯಾಮೀಟರ್ 16 mm, ಅದರ ಥಿಕ್ನೆಸ್ 10 mm, ಮಧ್ಯದಲ್ಲಿ 3 mm ಥ್ರೂ ಹೋಲ್ ಇದೆ. ಇದನ್ನು ಮಾಡೆಲ್ ಮಾಡೋಣ. ಸಾಲಿಡ್ ಪಾರ್ಟ್ ಪ್ರೊಟ್ರೂಷನ್ ಟಾಪ್ ಪ್ಲೇನ್ ಸರ್ಕಲ್ ಬೈ ಸೆಂಟರ್ ಡಯಾಮೀಟರ್ 25 ಇದರ ಮಿಡ್ ಪಾಯಿಂಟ್ ಅಲ್ಲಿ ಇಡಿ. ಮತ್ತೆ ಡಯಾಮೀಟರ್ ಚೇಂಜ್ 16 ಇದರ ಮಿಡ್ ಪಾಯಿಂಟ್ ಅಲ್ಲಿ ಇಡಿ. ರೈಟ್ ಕ್ಲಿಕ್. ಸ್ಮಾರ್ಟ್ ಡೈಮೆನ್ಷನ್ 16 25. ರಿಟರ್ನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಡಿಸ್ಟೆನ್ಸ್ 10 mm. ಫಿನಿಶ್. ಈಗ ಕಟೌಟ್ ಫ್ರಂಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ ಸರ್ಕಲ್ ಬೈ ಸೆಂಟರ್ ಡಯಾಮೀಟರ್ 3 mm ಅದನ್ನು ತಂದು ಮಧ್ಯ ಬಿಂದುವಿನಲ್ಲಿಡಿ. ರೈಟ್ ಕ್ಲಿಕ್. ಸ್ಮಾರ್ಟ್ ಡೈಮೆನ್ಷನ್ 3 mm. ರಿಟರ್ನ್ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಥ್ರೂ ಆಲ್. ಮಧ್ಯದಲ್ಲಿಡಿ, ಎರಡು ಆರೋ ಬರುತ್ತದೆ. ಕ್ಲಿಕ್ ಮಾಡಿ ಫಿನಿಶ್. ಕಂಟ್ರೋಲ್ ಐ. ಈಗ ಇದಕ್ಕೆ ಮೆಟೀರಿಯಲ್ ಅಪ್ಲೈ ಮಾಡೋಣ. ಟೂಲ್ಸ್ ಮೆಟೀರಿಯಲ್ ಟೇಬಲ್ FE410W ಅಪ್ಲೈ ಟು ದ ಮಾಡೆಲ್. ಕಲರಿಂಗ್ ಮಾಡೋಣ. ಫಾರ್ಮ್ಯಾಟ್ ಪಾರ್ಟ್ ಪೇಂಟರ್ ಬ್ಲಾಕ್. ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಕ್ಲೋಸ್. ಸೇವ್. ಓಕೆ. ಕಾಲರ್ ಸೇವ್. ಇಲ್ಲಿಗೆ ಆರನೆಯ ಪಾರ್ಟ್ ಕೂಡ ಮುಕ್ತಾಯವಾಗಿದೆ. ಇನ್ನು ಕೊನೆಯ ಪಾರ್ಟ್ ಆದ ಟೇಪರ್ ಪಿನ್ ಅದರ ಮೆಟೀರಿಯಲ್ ಕೂಡ FE410W ಅದು ನೋಡಿ ಇಲ್ಲಿದೆ. ಇಲ್ಲಿ ಟೇಪರ್ ಪಿನ್ 4x30 ಅಂತ ಇದೆ. ಅಂದ್ರೆ 4 mm ಡಯಾಮೀಟರ್, 30 mm ಲೆಂತ್ ಅಂತ ಹೇಳಿ. ಮತ್ತೆ ಇಲ್ಲಿ ಟೇಪರ್ 1:30 ಅಂತ ಇದೆ. ಅಂದ್ರೆ 30 mm ಲೆಂತ್ಗೆ 1 mm ಟೇಪರ್ ಆಗುತ್ತಾ ಹೋಗುತ್ತೆ ಅಂತೇಳಿ. ಆದ್ರೆ ಇದು ಸರ್ಕ್ಯುಲರ್ ಐಟಮ್ ಆಗಿರೋದ್ರಿಂದ ಮೇಲ್ಭಾಗದಲ್ಲೂ 1 mm ಟೇಪರ್, ಕೆಳಭಾಗದಲ್ಲೂ 1 mm ಟೇಪರ್, ಟೋಟಲಿ 2 mm ಟೇಪರ್ ಆಗುತ್ತೆ. ಟೋಟಲ್ ಲೆಂತ್ 30 mm ಇರೋದ್ರಿಂದ, ಲಾರ್ಜರ್ ಡಯಾಮೀಟರ್ 4 mm ಇರೋದ್ರಿಂದ ಈ ಕಡೆ ಬರ್ತಾ 2 mm ಲೆಸ್ ಆದ್ರೆ ಇಲ್ಲಿ 2 mm ಆಗುತ್ತೆ. ಇದನ್ನು ಮಾಡೆಲ್ ಮಾಡೋಣ. ಸಾಲಿಡ್ ಪಾರ್ಟ್ ರಿವಾಲ್ವ್ ಪ್ರೊಟ್ರೂಷನ್ ರೈಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ. ಬೈ ಡಿಫಾಲ್ಟ್ ಲೈನ್ ಇದೆ, ಒಂದು ಲೈನ್ ಡ್ರಾ ಮಾಡಿ. ಕನೆಕ್ಟ್ ಇದರ ಮಧ್ಯ ಬಿಂದು ಇಲ್ಲಿಗೆ ಕನೆಕ್ಟ್ ಮಾಡಿ. ಸ್ಮಾರ್ಟ್ ಡೈಮೆನ್ಷನ್ ಲೆಂತ್ 30 mm. ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಮತ್ತೆ ಲೈನ್ ಇದರ ಎಂಡ್ ಪಾಯಿಂಟ್. ಇಲ್ಲಿ 4 mm ಅರ್ಧ, 2 mm ಇಲ್ಲಿ 2 ಅಂತ ಹೊಡಿರಿ. ಕ್ಲಿಕ್ ಮಾಡಿ, ಹೀಗ್ ಬನ್ನಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ತೆಗೆದುಕೊಂಡು ಹೋಗಿಡಿ. ಎಂಡ್ ಪಾಯಿಂಟ್ ಗೆ ಬಂದು ಪ್ರೊಫೈಲ್ ನ ಕ್ಲೋಸ್ ಮಾಡಿ. ರೈಟ್ ಕ್ಲಿಕ್. ಸಿಮೆಟ್ರಿಕ್ ಡಯಾಮೀಟರ್ ಇಲ್ಲಿಂದ
ಇದರ ಎಂಡ್ ಪಾಯಿಂಟ್ ಗೆ 4 mm, ಮತ್ತೆ ಸಿಮೆಟ್ರಿಕ್ ಡಯಾಮೀಟರ್ ಇಲ್ಲಿಂದ ಈ ಎಂಡ್ ಪಾಯಿಂಟ್ ಗೆ ಅದು 2 mm ಆಗಿರಲಿ. ಆಕ್ಸಿಸ್ ಆಫ್ ರೆವಲ್ಯೂಷನ್, ಈ ಲೈನ್, ರಿಟರ್ನ್, ರಿವಾಲ್ವ್ 360, ಫಿನಿಶ್, ಕಂಟ್ರೋಲ್ ಐ. ಟೂಲ್ಸ್, ಮೆಟೀರಿಯಲ್ ಟೇಬಲ್, FE410 ಅಪ್ಲೈ ಟು ದ ಮಾಡೆಲ್. ಕಲರಿಂಗ್ ಮಾಡೋಣ. ಫಾರ್ಮ್ಯಾಟ್ ಪಾರ್ಟ್ ಪೇಂಟರ್ ವೈಲೆಟ್. ಮಾಡೆಲ್ ಅನ್ನು ಸೆಲೆಕ್ಟ್ ಮಾಡೋಣ. ಕ್ಲೋಸ್, ಸೇವ್, ಓಕೆ. ಟೇಪರ್ ಪಿನ್ ಸೇವ್. ಸ್ನೇಹಿತರೆ, ಇಲ್ಲಿಗೆ ಯೂನಿವರ್ಸಲ್ ಕಪ್ಲಿಂಗ್ ನಲ್ಲಿ ಬರುವ ಎಲ್ಲ ಬಿಡಿ ಭಾಗಗಳ ಮಾಡೆಲಿಂಗ್ ಮುಕ್ತಾಯವಾಗಿದೆ. ಸ್ನೇಹಿತರೆ, ಇನ್ನು ಇದನ್ನು ಅತ್ಯಂತ ಸುಲಭವಾಗಿ, ಸರಳವಾಗಿ, ಕ್ಷಿಪ್ರಗತಿಯಲ್ಲಿ ಅಸೆಂಬ್ಲಿ ಮಾಡುವ ಪ್ರಯತ್ನ ಮಾಡೋಣ. ಈಗ ನೀವು ನೋಡುತ್ತಿರುವುದು ಯೂನಿವರ್ಸಲ್ ಕಪ್ಲಿಂಗ್ ನ ಎಕ್ಸ್ಪ್ಲೋಡೆಡ್ ವ್ಯೂ, ಅಂದರೆ ಯಾವ ಯಾವ ಬಿಡಿ ಭಾಗಗಳು ಯಾವ ಯಾವ ಜಾಗದಲ್ಲಿ ಕೂರ್ಬೇಕು, ಆ ಜಾಗದಲ್ಲಿ ಅವುಗಳನ್ನು ಪ್ರತ್ಯೇಕವಾಗಿ ತೋರಿಸಲಾಗಿದೆ. ಇಲ್ಲಿ ನೋಡಿ, ಈ ಶಾಫ್ಟ್ ಒಳಗೆ ಕೀ ಕೂತ್ಕೊಳ್ಬೇಕು, ಇವೆರಡು ಬಂದು ಫೋರ್ಕಿಗೆ ಅಸೆಂಬಲ್ ಆಗ್ಬೇಕು. ಅದೇ ರೀತಿಯ ತದ್ರೂಪ ಇಲ್ಲಿ ಸಹಿತ ಆಗ್ಬೇಕು, ಈ ಫೋರ್ಕಿಗೆ ಈ ಶಾಫ್ಟ್ ಮತ್ತು ಈ ಕೀ. ನಂತರ ಇವೆರಡು ಈ ಸೆಂಟರ್ ಗೆ ಅಸೆಂಬಲ್ ಆಗ್ಬೇಕು. ಮೇಲಿಂದ ಈ ಪಿನ್ ಅನ್ನು ಹಾಕಿ ಈ ಕಾಲರ್ ಅನ್ನು ಅಸೆಂಬಲ್ ಮಾಡಿ ನಂತರ ಟೇಪರ್ ಪಿನ್ ಹಾಕ್ಬೇಕು. ಅದೇ ರೀತಿ ಈ ಪಿನ್ ಅನ್ನು ಅಸೆಂಬಲ್ ಮಾಡಿ ಈ ಕಾಲರ್ ಅನ್ನು ಹಾಕಿ ನಂತರ ಟೇಪರ್ ಪಿನ್ ಅನ್ನು ಕೂರಿಸ್ಬೇಕು. ಬನ್ನಿ ಸ್ನೇಹಿತರೆ, ಈಗ ಅಸೆಂಬ್ಲಿ ಮಾಡೋಣ. ಅಸೆಂಬ್ಲಿ ಎನ್ವೈರಾನ್ಮೆಂಟ್ ನ ಓಪನ್ ಮಾಡೋಣ. ಪಾರ್ಟ್ಸ್ ಲೈಬ್ರರಿಯಲ್ಲಿ ನಮ್ಮ ಫೋಲ್ಡರ್ ಗೆ ಹೋಗೋಣ. ಇಲ್ಲಿ ನಾವು ಮಾಡಿರುವ ಎಲ್ಲ ಮಾಡೆಲ್ಗಳು ಸೇವ್ ಆಗಿದಾವೆ. ಈಗ ಮೊದಲನೇದಾಗಿ ನಮಗೆ ಶಾಫ್ಟ್ ಬೇಕಾಗಿದೆ, ಹಾಗಾಗಿ ಶಾಫ್ಟ್ ಅನ್ನು ಡಬಲ್ ಕ್ಲಿಕ್ ಮಾಡಿ. ಸದ್ಯಕ್ಕೆ ನಮಗೆ ಪ್ಲೇನ್ ಗಳ ಅವಶ್ಯಕತೆ ಇಲ್ಲ, ಹಾಗಾಗಿ ಇವುಗಳನ್ನು ಹೈಡ್ ಮಾಡೋಣ. ಇಲ್ಲಿ ಹೋಗಿ ಇಂಡಿವಿಜುವಲ್ ಆಗಿ ಅದನ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಹೈಡ್ ಅಂತಾನು ಕೊಡಬಹುದು. ಇಲ್ಲದೇ ಇದ್ರೆ ಅಸೆಂಬ್ಲಿ ಪಾತ್ ಫೈಂಡರ್ ಗೆ ಹೋಗಿ ರೆಫರೆನ್ಸ್ ಪ್ಲೇನ್ ನಲ್ಲಿ ಹೈಡ್ ಅಂತ ಕೊಡಬಹುದು. ವಾಪಸ್ ಪಾರ್ಟ್ಸ್ ಲೈಬ್ರರಿಗೆ ಬನ್ನಿ. ಈ ಶಾಫ್ಟ್ ಗೆ ಅಸೆಂಬಲ್ ಆಗಬೇಕಾಗಿರೋದು ಪ್ಯಾರಲಲ್ ಕೀ, ಅದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಇದರೊಳಗೆ ಈ ಕೀಯ ಬಾಟಮ್ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ತೆಗೆದುಕೊಂಡೋಗಿಟ್ರೆ ಮೂರು ಚುಕ್ಕೆ ಬರ್ತದೆ. ಆಗ ರೈಟ್ ಕ್ಲಿಕ್ ಮಾಡಿ ಈ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ತೆಗೆದುಕೊಂಡು ಹೋಗಿ ಕೀವೇ ನಲ್ಲಿರುವ ಈ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ. ನಂತರ ಇದರ ಫ್ರಂಟ್ ಫೇಸ್, ಅದು ಶಾಫ್ಟಿನ ಈ ಫೇಸ್. ಅದೇ ರೀತಿ ಇದರ ಈ ಫೇಸ್ ಕೀವೇಯ ಈ ಫೇಸ್ ಗೆ ಅಲೈನ್ ಆಗ್ಲಿ. ಪರ್ಫೆಕ್ಟ್ ಆಗಿ ಅಲೈನ್ ಆಯ್ತು ಅಂತ ಹೇಳಿದ್ರೆ ಅದು ಒರಿಜಿನಲ್ ಕಲರ್ ಗೆ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಅಸೆಂಬ್ಲಿ ಆಗ್ಬೇಕಾಗಿರೋದು ಫೋರ್ಕ್, ಅದನ್ನು ಎಳ್ಕೊಂಡು ಬನ್ನಿ, ಇಲ್ಲಿಡಿ, ಇಲ್ಲಿ ತೆಗೆದುಕೊಂಡು ಹೋಗಿಡಿ. ಅಲ್ಲಿ ಮಲ್ಟಿಪಲ್ ಸೆಲೆಕ್ಷನ್ ಬಂದಾಗ ರೈಟ್ ಕ್ಲಿಕ್ ಮಾಡಿ ನಮ್ಗೆ ಬೇಕಾಗಿರೋದು ಈ ಎಡ್ಜ್ ಮಾತ್ರ, ಎಡ್ಜ್ ಅಂದ್ರೆ ಆರ್ಕ್, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಅದೇ ರೀತಿಯಾಗಿ ಈ ಆರ್ಕ್ ಅನ್ನು ಸೆಲೆಕ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಒಂದೇ ಅಲೈನ್ಮೆಂಟ್ ನಲ್ಲಿ ಅದು ಬಂದು ಪರ್ಫೆಕ್ಟ್ ಆಗಿ ಅಲೈನ್ ಆಗಿದೆ. ಬೇರೆ ಯಾವ ರೀತಿಯ ರಿಲೇಶನ್ಶಿಪ್ ಗಳು ನೀವು ಕೊಡೋದ್ ಬೇಡ, ಅದು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಈಗ ನಿಜವಾಗಿ ನಾವು ಅಸೆಂಬಲ್ ಮಾಡಬೇಕಾಗಿರೋದು ಈ ಸೆಂಟರ್ ಅನ್ನು, ಆದರೆ ನಾವು ಅತ್ಯಂತ ಸುಲಭವಾಗಿ ಸರಳವಾಗಿ ಅಸೆಂಬ್ಲಿ ಮಾಡೋಣ ಅಂತ ಹೇಳಿದ್ದೆ, ಹಾಗಾಗಿ ನಾವು ಆ ಸುಲಭದ ವಿಧಾನವನ್ನೇ ಉಪಯೋಗಿಸಿಕೊಳ್ಳೋಣ. ಈಗ ಸೆಂಟರ್ ಬದಲಿಗೆ ಪಿನ್ ಅನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಇಲ್ಲಿ ತೆಗೆದುಕೊಂಡು ಹೋಗಿಡಿ. ನಾವು ಹೆಡ್ ನಲ್ಲಿರುವ ಈ ಸರ್ಕಲ್ ನಾರು ಸೆಲೆಕ್ಟ್ ಮಾಡಬಹುದು, ಇಲ್ಲದಿದ್ರೆ ಈ ಶಾಂಕಿನ ತುದಿಯಲ್ಲಿರುವ ಆರ್ಕ್ ಅನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡಬಹುದು. ನಾವು ಈ ಸರ್ಕಲ್ ಅನ್ನು ಸೆಲೆಕ್ಟ್ ಮಾಡೋಣ. ಇಲ್ಲೂ ಕೂಡ ಅದೇ ರೀತಿ ನಾವು ಈ ಸರ್ಕಲ್ ಅನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡಬಹುದು, ಇಲ್ಲದ್ರೆ ಈ ಕಾನ್ಸೆಂಟ್ರಿಕ್ ಆರ್ಕ್ ಇದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡಬಹುದು. ಅದು ಬಂದು ಅಲ್ಲಿ ಅಲೈನ್ ಆಗುತ್ತೆ. ಈ ಪಿನ್ ಗೆ ಅಸೆಂಬ್ಲಿ ಆಗ್ಬೇಕಾಗಿರೋದು ಈ ಕಾಲರ್, ಅದನ್ನ ಎಳ್ಕೊಂಡು ಬನ್ನಿ, ಇಲ್ಲಿ ತೆಗೆದುಕೊಂಡು ಹೋಗಿ ಇಡಿ, ರೈಟ್ ಕ್ಲಿಕ್ ಮಾಡಿ ಮೇಲಿನ ಸರ್ಕಲ್ ಇನ್ ಕಾಲರ್ ನ ಸೆಲೆಕ್ಟ್ ಮಾಡಿ. ಇಲ್ಲಿ ತೆಗೆದುಕೊಂಡು ಹೋಗಿಟ್ಟು ಈ ಆರ್ಕ್ ಅನ್ನು ಸೆಲೆಕ್ಟ್ ಮಾಡಿದ್ರು ಅದು ಅಲೈನ್ ಆಗುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಬೇಕಾದ್ರೆ ಸ್ವಲ್ಪ ಅದನ್ನ ಟಿಲ್ಟ್ ಮಾಡಿ ಈ ಆರ್ಕ್ ಅನ್ನು ಸೆಲೆಕ್ಟ್ ಮಾಡಿ ಅದು ಬಂದು ಪರ್ಫೆಕ್ಟ್ ಆಗಿ ಅಲೈನ್ ಆಗುತ್ತೆ. ನೀವು ಯಾವ್ದು ಸುಲಭವೋ ಅದನ್ನು ಮಾಡಬಹುದು. ಕಂಟ್ರೋಲ್ ಐ. ಇದಕ್ಕೆ ಅಲೈನ್ ಆಗ್ಬೇಕಾಗಿರೋದು ಟೇಪರ್ ಪಿನ್. ಅದಕ್ಕಿಂತ ಮುಂಚೆ ನಾವು ಅಸೆಂಬ್ಲಿ ಪಾತ್ ಫೈಂಡರ್ ಗೆ ಹೋಗಿ ಫ್ರಂಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಶೋ ಅಂತ ಮಾಡಿ ಮತ್ತೆ ಕಂಟ್ರೋಲ್ ಐ ಹೊಡಿರಿ. ಈಗ ವಾಪಸ್ ಪಾರ್ಟ್ಸ್ ಲೈಬ್ರರಿಗೆ ಬನ್ನಿ. ಟೇಪರ್ ಪಿನ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ತೆಗೆದುಕೊಂಡು ಹೋಗಿಡಿ. ಮೂರು ಚುಕ್ಕೆ ಬಂದಾಗ ರೈಟ್ ಕ್ಲಿಕ್ ಮಾಡಿ ಈ ಫೇಸ್ ಅನ್ನು ಸೆಲೆಕ್ಟ್ ಮಾಡಿ, ಹಾಗೆ ಇಲ್ಲಿಗೆ ಬಂದು ಫ್ರಂಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ, ಸ್ವಲ್ಪ ಮೇಲೆ ಟಿಲ್ಟ್ ಮಾಡ್ಕೊಳ್ಳಿ. ನಂತರ ಇದರ ಸಿಲಿಂಡರ್ ಈ ಕಾಲರ್ ನಲ್ಲಿರುವ ಸಿಲಿಂಡರ್ ಗೆ ಅಲೈನ್ ಆಗ್ಲಿ. ಈಗ ಕಂಟ್ರೋಲ್ ಆರ್ ಅಂತ ಹೊಡಿರಿ, ರೈಟ್ ಸೈಡ್ ವ್ಯೂ ಬರುತ್ತೆ. ಇಲ್ಲಿ ವಿಸಿಬಲ್ ಅಂಡ್ ಹಿಡನ್ ಎಡ್ಜಸ್ ಗೆ ಹೋಗಿ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಇಷ್ಟ ಏರಿಯಾನ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಈ ಟೇಪರ್ ಪಿನ್ ಎಕ್ಸಾಕ್ಟ್ ಸೆಂಟರ್ ಗೆ ಬಂದಿದೆ. ಇದರ ಟೋಟಲ್ ಉದ್ದ ಇರೋದು 30 mm, ಹಾಗಾಗಿ ಇದನ್ನು 15 mm ಈ ಕಡೆ ಶಿಫ್ಟ್ ಮಾಡಬೇಕು. ಅದಕ್ಕೋಸ್ಕರ ಸೆಲೆಕ್ಟ್ ಟೂಲ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ನಂತರ ಅಸೆಂಬ್ಲಿ ಪಾತ್ ಫೈಂಡರ್ ಗೆ ಬನ್ನಿ.
ಟೇಪರ್ ಪಿನ್ ಅನ್ನು ಸೆಲೆಕ್ಟ್ ಮಾಡಿ, ಅದರಲ್ಲಿ ಫ್ರಂಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ 0mm ಇದೆ, ಅದೇ ರೀತಿ ಇಲ್ಲಿ ತೋರಿಸ್ತಾ ಇದೆ. ಅದನ್ನ -15 ಅಂದ್ರೆ 30x2 ಅದನ್ನಲ್ಲಿ ಎಂಟರ್ ಮಾಡಿ. ಈಗ ನೋಡಿ ಪೇಪರ್ ಪಿನ್ ಪರ್ಫೆಕ್ಟ್ ಆಗಿ ಅಸೆಂಬಲ್ ಆಗಿದೆ. ಶೇಡೆಡ್ ವಿತ್ ವಿಸಿಬಲ್ ಎಡ್ಜಸ್ ಗೆ ಬನ್ನಿ, ಕಂಟ್ರೋಲ್ ಐ ಅಂತ ಹೊಡಿರಿ. ಮತ್ತೆ ಫ್ರಂಟ್ ಪ್ಲೇನ್ ಅನ್ನು ಹೈಡ್ ಮಾಡಿ. ಈಗ ನಾವು ಅರ್ಧ ಅಸೆಂಬ್ಲಿ ಮಾಡಿ ಆಗಿದೆ. ಇದೇ ರೀತಿಯ ತದ್ರೂಪು ಈ ಬದಿಯಲ್ಲೂ ಬರಬೇಕು. ಹಾಗಾಗಿ ಒಂದು ಸುಲಭದ ವಿಧಾನವಾಗಿ ನಾವು ಇದನ್ನು ಸೇವ್ ಮಾಡೋಣ. ಸೇವ್, ಹಾಫ್ ಅಸೆಂಬ್ಲಿ ಸೇವ್. ಇದನ್ನು ಕ್ಲೋಸ್ ಮಾಡೋಣ. ಮತ್ತೆ ಅಸೆಂಬ್ಲಿ ಎನ್ವಿರಾನ್ಮೆಂಟ್ ಗೆ ಹೋಗೋಣ. ಈಗ ಸೆಂಟರ್ ಅನ್ನು ಡಬಲ್ ಕ್ಲಿಕ್ ಮಾಡೋಣ, ಅದು ಅಸೆಂಬ್ಲಿ ಏರಿಯಾಕ್ಕೆ ಬಂದಿದೆ. ಈಗ ನಮಗೆ ಇವೆರಡು ಪ್ಲೇನ್ ಗಳು ಬೇಡ, ಹಾಗಾಗಿ ಇದನ್ನು ರೈಟ್ ಕ್ಲಿಕ್ ಮಾಡಿ ಹೈಡ್ ಮಾಡೋಣ. ಇದು ಕೂಡ ರೈಟ್ ಕ್ಲಿಕ್ ಮಾಡಿ ಹೈಡ್ ಮಾಡೋಣ. ಇದಕ್ಕೆ ಅಸೆಂಬ್ಲಿ ಆಗ್ಬೇಕಾಗಿರೋದು ಹಾಫ್ ಅಸೆಂಬ್ಲಿ, ಅದನ್ನ ಕ್ಲಿಕ್ ಮಾಡಿ ಹೇಳ್ಕೊಂಡು ಬಂದಿಲ್ಲಿಡಿ. ನಂತರ ಇಲ್ಲಿ ತೆಗೆದುಕೊಂಡು ಹೋಗಿಡಿ, ಈ ಆರ್ಕ್ ಅನ್ನು ಸೆಲೆಕ್ಟ್ ಮಾಡಿ. ಅದು ಅಸೆಂಬ್ಲ್ ಆಗ್ಬೇಕಾಗಿರೋದು ಸೆಂಟರ್ ನಲ್ಲಿರುವ ಈ ಸರ್ಕಲ್ ಗೆ ಕಾನ್ಸೆಂಟ್ರಿಕ್ ಆಗಿ ಅದನ್ನು ಕ್ಲಿಕ್ ಮಾಡಿ. ನೋಡಿ, ಒಂದೇ ಅಲೈನ್ಮೆಂಟ್ ನಲ್ಲಿ ಅದು ಬಂದು ಪರ್ಫೆಕ್ಟ್ ಆಗಿ ಅಸೆಂಬಲ್ ಆಗಿದೆ. ಈಗ ನಮಗೆ ಇದರ ತದ್ರೂಪು ಈ ಬದಿಯಲ್ಲಿ ಬರಬೇಕು. ಹಾಗಾಗಿ ನಾವು ಅದನ್ನು ಮಿರರ್ ಮಾಡೋಣ. ಮಿರರ್ ಕಾಂಪೊನೆಂಟ್ಸ್, ಕ್ಲಿಕ್ ಆನ್ ದಿ ಅಸೆಂಬ್ಲಿ ರೆಫರೆನ್ಸ್ ಪ್ಲೇನ್ ಟು ಮಿರರ್ ಅಬೌಟ್ ಅಂತ ಕೇಳ್ತಾ ಇದೆ. ಈ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿ ಕ್ಲಿಕ್ ಆನ್ ದಿ ಕಾಂಪೊನೆಂಟ್ಸ್ ಆರ್ ಕ್ಲಿಕ್ ಅಂಡ್ ಡ್ರಾಗ್ ಟು ಫೆನ್ಸ್ ಕಾಂಪೊನೆಂಟ್ಸ್ ಟು ಬಿ ಮಿರರ್ಡ್ ಅಂತಿದೆ. ನಾವು ಅಸೆಂಬ್ಲಿ ಪಾತ್ ಫೆಂಡರ್ ಗೆ ಹೋಗಿ ಹಾಫ್ ಅಸೆಂಬ್ಲಿ ಅಂತ ಸೆಲೆಕ್ಟ್ ಮಾಡೋಣ. ಇಲ್ಲಿ ಅಕ್ಸೆಪ್ಟ್ ಕೊಡೋಣ. ಓಕೆ, ಫಿನಿಶ್. ನೋಡಿ ಸ್ನೇಹಿತರೆ, ಇದೇ ರೀತಿಯ ತದ್ರೂಪು ಈ ಬದಿಯಲ್ಲೂ ಆಗಿದೆ. ಎರಡು ಒಂದೇ ರೀತಿ ಇರೋದ್ರಿಂದ ಈ ಕಡೆ ಇರುವ ಫೋರ್ಕಿನ ಕಲರ್ ಚೇಂಜ್ ಮಾಡೋಣ. ಇಲ್ಲಿ ಹೋಗಿ ಕ್ಯಾನ್ಸಲ್ ಕೊಡೋಣ. ರೆಫರೆನ್ಸ್ ಪ್ಲೇನ್ ನ ಹೈಟ್ ಮಾಡೋಣ. ನಂತರ ಬಂದು ಈ ಫೋರ್ಕ್ ಅನ್ನು ಸೆಲೆಕ್ಟ್ ಮಾಡಿ ಫಾರ್ಮ್ಯಾಟ್ ಗೆ ಹೋಗಿ ಫೇಸಸ್ ಅನ್ನೋದನ್ನ ಸೆಲೆಕ್ಟ್ ಮಾಡೋಣ. ಇಲ್ಲಿ ಫೇಸಸ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡೋಣ. ನೋಡಿ, ಕಲರ್ ಚೇಂಜ್ ಆಗಿದೆ. ಅಪ್ಲೈ, ಓಕೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಈ ಆಕ್ಸಿಸ್ಗೂ ಈ ಆಕ್ಸಿಸ್ಗೂ 18mm ಆಫ್ಸೆಟ್ ಇದೆ. ಅದು ಅಲ್ಲದೆ 90 degree ಟಿಲ್ಟ್ ಆಗಿದೆ. ಅದನ್ನು ಮಾಡೋಣ. ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ಇದೆ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝಡ್ ಆಕ್ಸಿಸ್. ನಮಗೆ ಈ ಅಸೆಂಬ್ಲಿ ಎಕ್ಸ್ ಆಕ್ಸಿಸ್ ನಲ್ಲಿ 18mm ಹೀಗೆ ಬರಬೇಕು, ಹಾಗೆ ಎಕ್ಸ್ ಆಕ್ಸಿಸ್ ನಲ್ಲಿ 90 degree ಟಿಲ್ಟ್ ಆಗಬೇಕು. ಅದನ್ನು ಮಾಡೋಣ. ಇಲ್ಲಿ ಮೂವ್ ಪಾರ್ಟ್ ಅನ್ನೋದನ್ನ ಕ್ಲಿಕ್ ಮಾಡೋಣ. ಇಲ್ಲಿ ಓಕೆ ಅಂತ ಕೊಡೋಣ. ಇಲ್ಲಿ ಬಂದು ಈ ಫೋರ್ಕ್ ಅನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿ ನೋಡಿ, ಮೂರು ಆಕ್ಸಿಸ್ ಗಳು ಬಂದಿದ್ದಾವೆ. ಇಲ್ಲಿ ಮೌಸ್ ಪಾಯಿಂಟರ್ ನ ಎಕ್ಸ್ ಆಕ್ಸಿಸ್ ಮೇಲಿಡಿ, ಆ ಆಕ್ಸಿಸ್ ಕಲರ್ ಕೆಂಪಾಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬಂದು ಡಬಲ್ ಆರೋ ಮಾರ್ಕ್ ಇರುವ ಮೂವ್ ಅನ್ನು ಕ್ಲಿಕ್ ಮಾಡಿ. ನಮಗೆ ಮೂವ್ ಆಗ್ಬೇಕಾಗಿರೋದು 18mm, ಇಲ್ಲಿ 18 ಅಂತ ಎಂಟರ್ ಮಾಡಿ, ಎಂಟರ್ ಬಟನ್ ಹೊಡಿರಿ. ಅದು ನೋಡಿ 18mm ಈ ಕಡೆ ಶಿಫ್ಟ್ ಆಗಿದೆ. ನಂತರ ಅದರ ಪಕ್ಕದಲ್ಲಿರುವ ರೊಟೇಟ್ ಅನ್ನೋ ಬಟನ್ ನ ಕ್ಲಿಕ್ ಮಾಡಿ, ಆಂಗಲ್ ನಲ್ಲಿ 90 degree ಅಂತ ಹೊಡೆದು ಎಂಟರ್ ಬಟನ್ ಹೊಡಿರಿ. ಅದು 90 degree ರೊಟೇಟ್ ಆಗಿದೆ. ಸೆಲೆಕ್ಟ್ ಟೂಲ್ ಅನ್ನು ಸೆಲೆಕ್ಟ್ ಮಾಡಿ ಮಧ್ಯದಲ್ಲಿ ಕ್ಲಿಕ್ ಮಾಡಿ. ಈಗ ಆಕ್ಸಿಸ್ ಹೋಯ್ತು. ನೋಡಿ ಸ್ನೇಹಿತರೆ, ಇಲ್ಲಿಗೆ ಬಹಳ ಸುಲಭವಾಗಿ ಸರಳವಾಗಿ ಈ ಅಸೆಂಬ್ಲಿ ಸಂಪೂರ್ಣವಾಗಿ. ಸ್ನೇಹಿತರೆ, ಈಗ ಇದರ ಬೇರೆ ಬೇರೆ ವ್ಯೂಸ್ ಗಳನ್ನ ಶಾರ್ಟ್ ಕಟ್ ಕೀಸ್ ಗಳನ್ನ ಹೊಡೆದು ನೋಡೋಣ. ಕಂಟ್ರೋಲ್ ಟಿ ಹೊಡೆದ್ರೆ ಟಾಪ್ ವ್ಯೂ, ಕಂಟ್ರೋಲ್ ಬಿ ಹೊಡೆದ್ರೆ ಬಾಟಮ್ ವ್ಯೂ, ಕಂಟ್ರೋಲ್ ಎಫ್ ಹೊಡೆದ್ರೆ ಫ್ರಂಟ್ ವ್ಯೂ, ಕಂಟ್ರೋಲ್ ಕೆ ಹೊಡೆದ್ರೆ ಬ್ಯಾಕ್ ವ್ಯೂ, ಕಂಟ್ರೋಲ್ ಆರ್ ಹೊಡೆದ್ರೆ ರೈಟ್ ಸೈಡ್ ವ್ಯೂ, ಕಂಟ್ರೋಲ್ ಎಲ್ ಹೊಡೆದ್ರೆ ಲೆಫ್ಟ್ ಸೈಡ್ ವ್ಯೂ, ಕಂಟ್ರೋಲ್ ಎಂ ಹೊಡೆದ್ರೆ ಟ್ರೈಮೆಟ್ರಿಕ್ ವ್ಯೂ, ಕಂಟ್ರೋಲ್ ಜೆ ಹೊಡೆದ್ರೆ ಡೈಮೆಟ್ರಿಕ್ ವ್ಯೂ, ಕಂಟ್ರೋಲ್ ಐ ಹೊಡೆದ್ರೆ ಐಸೋಮೆಟ್ರಿಕ್ ವ್ಯೂ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಅತ್ಯಂತ ಸರಳವಾಗಿ ಸುಲಭವಾಗಿ ಕ್ಷಿಪ್ರಗತಿಯಲ್ಲಿ ಯೂನಿವರ್ಸಲ್ ಕಪ್ಲಿಂಗ್ ನಲ್ಲಿ ಬರುವ ಎಲ್ಲ 7 ಬಿಡಿಭಾಗಗಳನ್ನು ಪ್ರತ್ಯೇಕವಾಗಿ ಮಾಡೆಲ್ ಮಾಡಿ ಅಸೆಂಬ್ಲಿ ಮಾಡಿದ್ದೇವೆ ಎನ್ನುವುದು ನನ್ನ ಭಾವನೆ. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದ್ರೆ ಇದನ್ನು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಕನ್ನಡದಲ್ಲಿ 3D ಮಾಡೆಲಿಂಗ್ ಹಾಗೂ ಸಾಲಿಡ್ ಎಡ್ಜ್ ಅನ್ನು ಹೇಳಿಕೊಡುತ್ತಿರುವ ಪ್ರಪ್ರಥಮ ಚಾನಲ್ ನಮ್ಮ ಚಾನಲ್. ತಾಂತ್ರಿಕ ವಿಷಯಗಳನ್ನು ಕನ್ನಡದಲ್ಲಿ ಬೋಧಿಸುವ ನನ್ನ ಈ ಒಂದು ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಇಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ಸ್ನೇಹಿತರೊಡನೆ ಅದನ್ನು ಶೇರ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸಲಹೆ ಸೂಚನೆಗಳು ಏನಿದ್ದರೂ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಏಕೆಂದರೆ ನಿಮ್ಮ ಸಲಹೆ ಸೂಚನೆಗಳೇ ನಮಗೆ ಶ್ರೀರಕ್ಷೆ ಹಾಗೂ ಪ್ರೋತ್ಸಾಹದಾಯಕ. ವಂದನೆಗಳು, ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ.